ರಾಜ್ಕುಮಾರ್ ಅವರ ಬಗ್ಗೆ ಬರ ಅವರು ಅಂತ ಉಪಯೋಗಿಸ್ತಿದ್ಯಾ ನೀನು ಒಮ್ಮೆ ನಿನ್ನ ಹಳೆ ವಿಡಿಯೋ ನೋಡು ನನ್ ಮಕ್ಳ ನೀವು ನೀವು ಜಗಳ ಆಡ್ಕೊಂಡು ಸಾಹಿತಿರ ರಾಜ್ಕುಮಾರ್ ಉದಾಹರಣೆ ಕೊಡಬೇಡ ಅಪಿ ಯುವರಾಜ್ ಇದು ನಾನ್ ಕೊಟ್ಟಿದ್ದಲ್ಲ ರಾಜ್ಕುಮಾರ್ ಉದಾಹರಣೆ ಕಿಶೋರ್ಗೆ ಈ ಮಾತು ಹೇಳಕ್ ಹೋಗು ನಂದಕಿಶೋರ್ ಅವರು ಡಾಕ್ಟರ್ ರಾಜ್ಕುಮಾರ್ ಹೇಳಿ ತಂದಿದ್ದು ಕಲಾ ಅಭಿಮಾನಿಗಳು ನಮ್ಮನ್ನ ರಕ್ಷಣೆ ಮಾಡ್ಬೇಕು ಅಂತ ಜೂಜಾಡ್ಸ್ಬೇಕಾರೆ ಕಲಾಭಿಮಾನಿಗಳು ಅಂತ ಹೇಳಿದಂತ ಪುಣ್ಯಾತ್ಮ ನೆನಪಾಗ್ಲಿಲ್ವಾ ಇದೇ ಪುನೀತ್ ರಾಜ್ಕುಮಾರ್ ಹಾಕೊಂಡು ನನ್ಗೆ ಅಸಭ್ಯವಾಗಿ ಕಾಮೆಂಟ್ ಮಾಡ್ತಿದಾರೆ ನೀನ್ ಎಂಟಿನ್ ಕಲ್ಸು ಮಕ್ಳನ್ ಕಲ್ಸು ಅಂತ ಅವ್ರಿಗೆ ಹೇಳ್ಬೇಕಪ್ಪಾ ನೀನು ನಾನ್ ಡಾಕ್ಟರ್ ರಾಜ್ಕುಮಾರ್ ಯಾವತ್ತು ತರಲ್ಲ ಯಾಕೆಂದ್ರೆ ಆ ಮಹಾ ಮೇರು ನಟ ಆ ಪುಣ್ಯಾತ್ಮ ಇಂತಹ ಸಂಘಗಳನ್ನ ಇಟ್ಕೊಂಡು ಅವಾಂತರ ಆದಾಗ ಸಂಘಗಳನ್ನ ಡಿಸಾಲ್ವ್ ಮಾಡಿ ಬಂದಂತ ಮಹಾಪುರುಷ ಅಯ್ಯಪ್ಪ ಅವ್ರ ಬಗ್ಗೆ ನಾವ್ ಯಾಕೆ ಮಾತಾಡೋಣ ಮಹಾಪುರುಷ ಅಯ್ಯಪ್ಪ ಇವ್ರಗ್ ಹೇಳೋ ಇವ್ರ ಇವ್ರನ್ನ ಇವ್ರ ತಪ್ಪನ್ನ ಮುಚ್ಚಿಟ್ಕೊಳಕ್ಕೆ ಇವ್ರ ತಪ್ಪನ್ ಮುಚ್ಚಿಟ್ಟು ಡಾಕ್ಟರ್ ರಾಜ್ಕುಮಾರ್ ಅವರ ಫ್ಯಾಮಿಲಿ ಬರ್ತಾವ್ರೆ ಪುನೀತ್ ರಾಜ್ಕುಮಾರ್ನ ಬರ್ತಾವ್ರೆ ಇದೇ ಪುನೀತ್ ರಾಜ್ಕುಮಾರ್ ಅವರು ನಂದಿನಿ ಬುತ್ಗೆ ಫ್ರೀ ಆಗಿ ಜಾಹೀರಾತು ಕೊಟ್ಟಿದ್ರು ಜನರಿಗೆ ಅನುಕೂಲ ಆಗ್ಲಿ ಅಂತ ಅದೇ ಶಂಟಾ ಏನ್ ಮಾಡ್ತಿದ್ದಾನೆ ನಮ್ಮ ಹನ್ನೊಂದು ತನ್ಸರ ಜನ ಹಾಳಾಗೋಗ್ಲಿ ಅಂತ ಇದು ಇದು ದುರ್ವ್ಯವಸ್ಥೆ ಕರ್ನಾಟಕದಲ್ಲಿ ನಾನೊಂದ್ ಕಡೆ ಕೆಲಸ ಮಾಡ್ತಿದ್ದೀನಿ ಸ್ವಾಮಿ ಒಂದ್ ಕಡೆ ಶುದ್ಧಿ ಮಾಡ್ತಿದ್ದೀನಿ ನೀವು